Hello everyone, welcome back to the channel. So in the previous session I have discussed about classification of elements based on the properties. Andre now dhatugalanna avugala guna lakshanagalanna aadharavagi ittukondu now adanna vargikarana maadabodu anta helidde. Hauda eshtu vidavagi vargikarana maadidvi now adanna mooru vidavagi yavudu yavudu lohagalu alohagalu ಮತ್ತು ಲೋಹಾಪ ಲೋಹಗಳು ಅಂದರೆ ಅದನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಹೇಗೆ ಹೇಳ್ತೀವಿ ಮೆಟಲ್ಸ್ ನಾನ್ ಮೆಟಲ್ಸ್ ಆ್ಯಂಡ್ ಮೆಟಲಾಯ್ಡ್ಸ್ ವೆಲ್ ದ ಪ್ರೀವಿಯಸ್ ಸೆಷನ್ ಐ ಹ್ಯಾವ್ ಕಂಪ್ಲೀಟೆಡ್ ರಿಗಾರ್ಡಿಂಗ್ ಬ್ರೀಫ್ಲಿ ಎಕ್ಸ್ಪ್ಲೇನ್ಡ್ ಅಬೌಟ್ ಮೆಟಲ್ಸ್ ರೈಟ್ ಲೋಹಗಳ ಬಗ್ಗೆ ನಾನು ಒಂದು ನಿಮಗೆ ಮಿನಿಮಮ್ ನಾಲೆಜ್ ಅದ್ರ ಬಗ್ಗೆ ಏನು ಅಂದ್ರೆ ಸ್ವಲ್ಪ ನಾಲೆಜನ್ನು ನಾವು ಶೇರ್ ಮಾಡ್ಕೊಂಡಿದ್ದೀವಿ ವೆಲ್ ನಾವು ಇನ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ದ ನೆಕ್ಸ್ಟ್ ಯಾವುದು ಕಂಟಿನ್ಯೂಸ್ ಏನ್ ಹೇಳ್ತದೆ ನೆಕ್ಸ್ಟ್ ಒನ್ ನಾನ್ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್ ಈಗ ನೆಕ್ಸ್ಟ್ ಕನ್ಸೆಪ್ಟ್ ಅಲ್ಲಿ ಏನ್ ಬರುತ್ತೆ ನಾನ್ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್ ಕನ್ಸೆಪ್ಟ್ ಬರುತ್ತೆ ಲೋಹಗಳು ಮತ್ತು ಲೋಹಾಪ ಲೋಹಗಳು ವೆಲ್ ಫಸ್ಟ್ ಗೆ ನಾವೇನ್ ಕಲ್ಯಾಣ ನಾನ್ ಮೆಟಲ್ಸ್ ಬಗ್ಗೆ ಕಲ್ಯಾಣ ನಾನ್ ಮೆಟಲ್ಸ್ ಅಂದ್ರೆ ಏನ್ ಹೇಳಿದೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ನಾವು ಅಲೋಹಗಳು ಅಂತ ಹೇಳ್ತೀವಿ ಈಗ ನಾವು ಹೈಸ್ಕೂಲ್ ಅಲ್ಲಿ ಏನ್ ಕಲ್ತಿರ್ತೀವಿ ಅಲೋಹಗಳು ಅಂದ್ರೆ ಯಾವ ವಸ್ತುಗಳು ತನ್ಮೂಲಕ ವಿದ್ಯುತ್ ಮತ್ತು ಶಾಖವನ್ನು ಹರಿಹಾಯಲು ಬಿಡುವುದಿಲ್ಲವೋ ಅಡ್ಡಿಪಡಿಸುತ್ತವೆಯೋ ಅಂತ ವಸ್ತುಗಳನ್ನು ನಾವೇನ್ ಕರಿತೀವಿ ಅಲೋಹಗಳು ಅಂತ ಕರಿತೀವಿ ಹೌದಾ ಈಗ ಅದನ್ನೇ ಜಸ್ಟ್ ಏನ್ ಮಾಡ್ತಿದ್ವಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀವಿ ಏನಂದ್ರೆ ನಾನ್ ಮೆಟಲ್ಸ್ ಆರ್ ನಥಿಂಗ್ ಬಟ್ ದ ಎಲಿಮೆಂಟ್ಸ್ ವಿಚ್ ಡು ನಾಟ್ ಅಲೋ ದಿ ಪ್ಯಾಸೇಜ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ ಹೌದಾ ದ ಎಲಿಮೆಂಟ್ಸ್ ವಿಚ್ ಡು ನಾಟ್ ಅಲೋ ದಿ ಪ್ಯಾಸೇಜ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಥ್ರೂ ದೆಮ್ ಆರ್ ಕಾಲ್ಡ್ ನಾನ್ ಮೆಟಲ್ಸ್ ಇದು ಒಂದು ವೇಯಲ್ಲಿ ಡಿಫೈನ್ ಮಾಡೋದು ವ್ಯಾಖ್ಯಾನ ಮಾಡೋದು ಇನ್ನೊಂದು ರೀತಿ ಹೇಳೋದಾದ್ರೆ ನಾವು ಮೆಟಲ್ಸ್ಗೆ ಏನು ಹೇಳಿದ್ದೀವಿ ಮೆಟಲ್ಸ್ಗೆ ಏನಂತ ಡೆಫಿನೇಷನ್ ಕೊಟ್ಟಿದ್ದೀವಿ ನಾವು ದ ಎಲಿಮೆಂಟ್ಸ್ ಹ್ಯಾವಿಂಗ್ ಮೋರ್ ಎಲೆಕ್ಟ್ರೋ ಪಾಸಿಟಿವಿಟಿ ಅಂತ ಹೇಳಿದ್ವಿ ಹೌದಾ ಮೆಟಲ್ಸ್ಗೆ ಏನು ಸ್ಪೆಸಿಫೈ ಮಾಡಿದ್ದೆ ನಾನು ಮೋರ್ ಎಲೆಕ್ಟ್ರೋ ಪಾಸಿಟಿವಿಟಿ ಅಂತ ಹೇಳಿದ್ದೆ ಅದರ ಅಪೋಸಿಟ್ ನಾನ್ ಮೆಟಲ್ಸ್ ಅಪೋಸಿಟ್ ಅಲ್ಲಿ ಏನ್ ಹೇಳ್ತೀವಿ ನಾವಿಲ್ಲೀಗ ಮೋರ್ ಎಲೆಕ್ಟ್ರೋ ನೆಗೆಟಿವಿಟಿ ಅಂತ ಹೇಳ್ತಿದ್ದೀವಿ ಸೊ ಈಗ ನಾನ್ ಮೆಟಲ್ಸ್ಗೆ ಇನ್ನೊಂದು ರೀತಿ ಹೇಗೆ ವ್ಯಾಖ್ಯಾನ ಮಾಡ್ಬೋದು ವಾಟ್ ಇಸ್ ದ ಡೆಫಿನೇಷನ್ ದ ಎಲಿಮೆಂಟ್ಸ್ ಹ್ಯಾವಿಂಗ್ ಮೋರ್ ಎಲೆಕ್ಟ್ರೋ ನೆಗೆಟಿವಿಟಿ ಆರ್ ಲೆಸ್ ಎಲೆಕ್ಟ್ರೋ ಪಾಸಿಟಿವಿಟಿ ಆರ್ ಕಾಲ್ಡ್ ನಾನ್ ಮೆಟಲ್ಸ್ ಐ ರಿಪೀಟ್ ದ ಎಲಿಮೆಂಟ್ಸ್ the elements having more electronegativity or less electropositivity are called non-metals. So general ಆಗಿ ನಾನು ಏನ್ ಹೇಳಿದ್ದೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲ ಪಿ ಬ್ಲಾಕ್ ಎಲಿಮೆಂಟ್ ಏನ್ ಕೊಡ್ತವೆ ಜನರಲ್ ಆಗಿ ಅವು ನಾನ್ ಮೆಟಲ್ಸ್ ಆಗಿರ್ತವೆ ಅಂತ ಹೇಳಿದ್ದೆ ವೆಲ್ ಎಕ್ಸಾಂಪಲ್ಸ್ ಸೇ ಸೆವೆಂತ್ ಎ ಗ್ರೂಪ್ ಎಲಿಮೆಂಟ್ಸ್ ಹ್ಯಾವ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ಸೊ ದೇ ಆರ್ ನಾನ್ ಮೆಟಾಲಿಕ್ ಇನ್ ನೇಚರ್ 7A groups and further all non-metals are present to the right hand side of the periodic table generally non-metals ell irthave they are present on the right hand side of a periodic table mathile en exception enide except hydrogen andre hydrogen enide it is present on the left hand side of a periodic table LHS kade irutte ella non-metals yav kade idave they are present on the ರೈಟ್ ಹ್ಯಾಂಡ್ ಸೈಡ್ ಆಫ್ ಎ ಪಿರಿಯಾಡಿಕ್ ಟೇಬಲ್ ಇದು ಒಂದು ಎಕ್ಸೆಪ್ಷನ್ ಇದೆ ಇದನ್ನ ನೆನ್ಪಿಟ್ಕೋಬೇಕು ಅದು ಯಾಕೆಂತ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೇವೆ ಓಕೆ ವೆಲ್ ಈಗ ನಾನು ನಾನ್ ಮೆಟಲ್ಸ್ ಅಂತ ಬಂದ್ರೆ ಫಸ್ಟ್ ಏನ್ ನೆನ್ಪಿಡೋದು ದ ಎಲಿಮೆಂಟ್ಸ್ ಹ್ಯಾವಿಂಗ್ ಓಕೆ ದ ಎಲಿಮೆಂಟ್ಸ್ ಹ್ಯಾವಿಂಗ್ ಮೋರ್ ಎಲೆಕ್ಟ್ರೋನೆಗೆಟಿವಿಟಿ ದಟ್ ಈಸ್ ಲೆಸ್ ಎಲೆಕ್ಟ್ರೋ ಪಾಸಿಟಿವಿಟಿ ಆರ್ ಕಾಲ್ಡ್ ನಾನ್ ಮೆಟಲ್ಸ್ ಫಸ್ಟ್ ಪಾಯಿಂಟು ನೆಕ್ಸ್ಟ್ ಏನ್ ನೆನ್ಪಿಡ್ತೀರಿ 7A group elements have high electronegativity so they are non-metallic in nature and one more point all non-metals are present to the right hand side of a periodic table ella non-metal yavakade irtave they are present on the RHS side right hand side of a periodic table further in exception ide except hydrogen well next ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ನಾನ್ ಮೆಟಲ್ಸ್ ಅವುಗಳ ಗುಣಲಕ್ಷಣಗಳು ಹೇಗಿರ್ತವೆ ಅಂತ ನೋಡೋಣ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಜನರಲ್ ನಾನ್ ಮೆಟಲ್ಸ್ ಆರ್ ಸಾಲಿಡ್ಸ್ ಆರ್ ಗ್ಯಾಸಸ್
ಆರ್ ಲಿಕ್ವಿಡ್ಸ್. ನಾನು ಜನರಲ್ ಆಗಿ ಏನು ಹೇಳಿದ್ದೆ, ಮೆಟಲ್ಸ್ ಅಂತ ಬಂದರೆ ನಾವೇನು ಹೇಳಿದ್ವಿ, ಜನರಲ್ ಇವ್ಸ್ ಆರ್ ಸಾಲಿಡ್ಸ್ ಇನ್ ನೇಚರ್. ಬಟ್ ಈಗ ನಾನ್ ಮೆಟಲ್ ಅಂತ ಬಂದರೆ ನೀವೇನು ನೋಡ್ತಿದ್ದೀವಿ ಇಲ್ಲಿ, ಸೇ ಅವು ಘನ ರೂಪದಲ್ಲಿ ಕೂಡ ಇದ್ದಾವೆ. ಓಕೆ, ಗ್ಯಾಸಸ್ ಅಂದರೆ ಅನಿಲ ರೂಪದಲ್ಲಿ ಕೂಡ ಇರುತ್ತವೆ, ಲಿಕ್ವಿಡ್ಸ್, ಲಿಕ್ವಿಡ್ ಅಂದರೆ ದ್ರವ ರೂಪ. ಅಂದರೆ ಏನರ್ಥ ಇಲ್ಲಿ, ಇಫ್ ಐ ಕನ್ಸಿಡರ್ ನಾನ್ ಮೆಟಲ್ಸ್ ದೇ ಆರ್ ಸಾಲಿಡ್ಸ್, ದೇ ಆರ್ ಆಲ್ಸೋ ಎಕ್ಸಿಸ್ಟ್ ಇನ್ ಗ್ಯಾಸಿಯಸ್ ಸ್ಟೇಟ್ ಅಂಡ್ ಇವನ್ ಎಕ್ಸಿಸ್ಟ್ ಇನ್ ಎ ಲಿಕ್ವಿಡ್ ಸ್ಟೇಟ್ ಅಟ್ ರೂಮ್ ಟೆಂಪರೇಚರ್. ಇದನ್ನ ನೆನ್ಪಿಟ್ಟುಕೊಳ್ಳೋದು. ಸೊ ನಾನ್ ಮೆಟಲ್ಸ್ ಎಕ್ಸಿಸ್ಟ್ ಇನ್ ಆಲ್ ತ್ರೀ ಪಾಸಿಬಲ್ ಸ್ಟೇಟ್ಸ್, ಸಾಲಿಡ್, ಲಿಕ್ವಿಡ್ ಆಸ್ ವೆಲ್ ಆಸ್ ಗ್ಯಾಸ್. ಓಕೆ, ವೆಲ್ ಸೆಕೆಂಡ್ ಪಾಯಿಂಟ್, ದೇ ಹ್ಯಾವ್ ಲೋ ಮೆಲ್ಟ್ ಅಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್. ಮೆಟಲ್ಗೆ ಏನು ಹೇಳಿದ್ದೀವಿ ನಾವು, ದೇ ಹ್ಯಾವ್ ಹೈ ಮೆಲ್ಟಿಂಗ್ ಅಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ವಿ. ಈಗ ಅದರ ಅಪೋಸಿಟ್ ನಾನ್ ಮೆಟಲ್, ದೇ ಹ್ಯಾವ್ ಲೋ ಮೆಲ್ಟಿಂಗ್ ಅಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಅಗೇನ್ ಇಲ್ಲೇನು ಎಕ್ಸೆಪ್ಷನ್ ಇದೆ, ಎಕ್ಸೆಪ್ಟ್ ಬೋರಾನ್ ಅಂಡ್ ಕಾರ್ಬನ್. ಈ ಬೋರಾನ್ ಮತ್ತು ಕಾರ್ಬನ್ ಹೊರತುಪಡಿಸಿ ಜನರಲ್ ಆಗಿ ಎಲ್ಲ ನಾನ್ ಮೆಟಲ್ಸ್ ಏನಿದ್ದಾವೆ, ದೇ ಹ್ಯಾವ್ ಲೋ ಮೆಲ್ಟಿಂಗ್ ಅಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್, ಕಡಿಮೆ ಕರಗುವ ಬಿಂದು ಮತ್ತು ಕುದಿಯೋ ಬಿಂದು ಹೊಂದಿರುತ್ತವೆ ಅಂತ ಹೇಳ್ತೀವಿ. ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು, ಕರಗುವ ಬಿಂದು. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಕುದಿಯುವ ಬಿಂದು. ಅಂದ್ರೆ ಅಲೋಹಗಳು ಸಾಮಾನ್ಯವಾಗಿ ಕಡಿಮೆ ಕರಗುವ ಮತ್ತು ಕುದಿಯೋ ಬಿಂದುವನ್ನು ಹೊಂದಿರುತ್ತವೆ, ಎಕ್ಸೆಪ್ಟ್ ಯಾವುದ್ಯಾವ್ದು ಹೊರತುಪಡಿಸಿ, ಬೋರಾನ್ ಅಂಡ್ ಕಾರ್ಬನ್. ಓಕೆ, ವೆಲ್ ನೆಕ್ಸ್ಟ್ ಪಾಯಿಂಟ್ ಏನಿದೆ, ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಇದು ತುಂಬಾ ತುಂಬಾ ನೆನ್ಪಿಟ್ಕೊಳ್ಳೋದು. ಓಕೆ, ಈಗ ನಾನ್ ಮೆಟಲ್ಸ್ ಅಂತ ಬಂದ್ರೆ ಏನು, ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ, ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಓಕೆ, ಈ ನಾನ್ ಮೆಟಲ್ಸ್ ಅಲೋಹಗಳು ತನ್ಮೂಲಕ ವಿದ್ಯುತ್ ಮತ್ತು ಓಕೆ ಶಾಖವನ್ನು ಹರಿಹಾಯಲು ಬಿಡುವುದಿಲ್ಲ ಅಂತ ಹೇಳ್ತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಇದು ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಮೋಸ್ಟ್ ಆಫ್ ದ ನಾನ್ ಮೆಟಾಲಿಕ್ ಸಾಲಿಡ್ಸ್ ಆರ್ ಬ್ರಿಟಲ್. ಓಕೆ, ಇಲ್ಲಿ ಏನ್ ಹೇಳ್ತಿದ್ದೀವಿ, ಮೋಸ್ಟ್ ಆಫ್ ದ ನಾನ್ ಮೆಟಾಲಿಕ್ ಸಾಲಿಡ್ಸ್ ಆರ್ ಬ್ರಿಟಲ್ ಇನ್ ನೇಚರ್, ದೇ ಆರ್ ನೈದರ್ ಮ್ಯಾಲಿಯಬಲ್ ನಾರ್ ಡಕ್ಟೈಲ್. ಬ್ರಿಟಲ್ ಅಂದ್ರೆ ಅದು ಇಟ್ ಇಸ್ ಅದು ಕಂಪ್ಲೀಟ್ ಆಗಿ ಸಾಲಿಡ್ ಅಲ್ಲ ಬಟ್ ಲಿಕ್ವಿಡ್ ಅಲ್ಲ, ಎರಡರ ಮಧ್ಯದ ಸ್ಟೇಟ್ ಬ್ರಿಟಲ್ ಸ್ಟೇಟ್. ಓಕೆ, ಫರ್ದರ್ ಏನ್ ಹೇಳ್ತೀವಿ, ದೇ ಆರ್ ನೈದರ್ ಮ್ಯಾಲಿಯಬಲ್ ಅಂದ್ರೆ ನಾನ್ ಮ್ಯಾಲಿಯಬಲ್ ಅಂಡ್ ನಾನ್ ಡಕ್ಟೈಲ್ ಇನ್ ನೇಚರ್. ಇದು ಒನ್ ಮೋರ್ ಪ್ರಾಪರ್ಟಿ. ಸೊ ಮೋಸ್ಟ್ ಆಫ್ ದ ನಾನ್ ಮೆಟಾಲಿಕ್ ಸಾಲಿಡ್ಸ್ ಆರ್ ಬ್ರಿಟಲ್ ಇನ್ ನೇಚರ್. ನೆಕ್ಸ್ಟ್ ಏನು, ದೇ ಆರ್ ನೈದರ್ ಮ್ಯಾಲಿಯಬಲ್ ನಾರ್ ಡಕ್ಟೈಲ್ ಇನ್ ನೇಚರ್. ಓಕೆ, ವೆಲ್ ನೆಕ್ಸ್ಟ್, ರಿಗಾರ್ಡಿಂಗ್ ಟ್ರೆಂಡ್ಸ್, ಟ್ರೆಂಡ್ಸ್ ಆಫ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ ಗ್ರೂಪ್ಸ್ ಅಂಡ್ ಪೆರೇಡ್ಸ್. ಈಗ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಗೊತ್ತಾಯ್ತು ನಮಗೆ. ಓಕೆ, ಈ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಹೇಗೆ ವೇರಿಯೇಷನ್ ಆಗುತ್ತೆ, ಹೌ ಇಟ್ ವೇರೀಸ್ ಇನ್ ಗ್ರೂಪ್ಸ್ ಅಂಡ್ ಪೆರೇಡ್ಸ್. ಗ್ರೂಪ್ ಮತ್ತೆ ಪೀರಿಯಡ್ ಅಲ್ಲಿ ಈ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಹೇಗೆ ವೇರಿ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ವೆಲ್, ಇಫ್ ಐ ಕನ್ಸಿಡರ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ಓಕೆ ಆವರ್ತಕ ಕೋಷ್ಟಕ ತಗೊಂಡ್ರೆ ನಾವೇನು ಹೇಳ್ತೀವಿ, ಹೌ ಮೆನಿ ಗ್ರೂಪ್ಸ್ ಆರ್ ಪ್ರೆಸೆಂಟ್, ದೇರ್ ವಿಲ್ ಬಿ 18 ಗ್ರೂಪ್ಸ್. ಓಕೆ, 18 ಗ್ರೂಪ್ಸ್ ಇದಾವೆ, ಮತ್ತೆ ಎಷ್ಟು ಪೀರಿಯಡ್ಸ್ ಇದಾವೆ, ದೇರ್ ವಿಲ್ ಬಿ 7 ಪೀರಿಯಡ್ಸ್, 1 to 7 ಸೆವೆನ್ ಪೀರಿಯಡ್ಸ್ ಇರ್ತದೆ. ಜನರಲ್ ಆಗಿ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ತಗೊಂಡ್ರೆ ನಾವೇನು ಹೇಳಿದೀವಿ, ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಓಕೆ, ಅಲಾಂಗ್ ದ ಪೀರಿಯಡ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ಮೆಟಲ್ ಮತ್ತೆ ನಾನ್ ಮೆಟಲ್, ಲೋಹ ಮತ್ತು ಅಲೋಹ ಇದೇನು ವಿರುದ್ಧ ಒಂದಕ್ಕೊಂದು. ಓಕೆ, ಅವುಗಳ ಗುಣಲಕ್ಷಣಗಳು ಹೇಗಿರ್ತವೆ, ವಿರುದ್ಧವಾಗಿರ್ತವೆ. ಅದರ ಅರ್ಥ ಈಗ ನಾನು ಟ್ರೆಂಡ್ಸ್ ಇನ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಏನ್ ಹೇಳಿದೀವಿ ನಾವು, ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್, ಅಂದ್ರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಡಿಕ್ರೀಸಸ್. ಹೌದಾ, ಅದರ ಅಪೋಸಿಟ್ ಅಂದ್ರೆ ಡೌನ್ ದ ಗ್ರೂಪ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ವಾಟ್ ಅಬೌಟ್ ಲೆಫ್ಟ್ ಟು ರೈಟ್, ದಟ್ ಈಸ್ ಲೆಫ್ಟ್ ಟು ರೈಟ್ ಇನ್ ಎ ಪಿರಿಯಾಡಿಕ್ ಟೇಬಲ್, ವಾಟ್ ಹ್ಯಾಪನ್ಸ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಅಂದ್ರೆ ಗ್ರೂಪ್ ವೈಸ್ ಅಂತ ಬಂದ್ರೆ ಡೌನ್ ದ ಗ್ರೂಪ್ ಡಿಕ್ರೀಸಸ್, ಪಿರಿಯಡ್ ವೈಸ್ ಅಂತ ಬಂದ್ರೆ ಅಲಾಂಗ್ ದ ಪಿರಿಯಡ್ ಇನ್ಕ್ರೀಸಸ್. ಓಕೆ, ಡೌನ್ ದ ಗ್ರೂಪ್ ಡಿಕ್ರೀಸಸ್, ವೆಲ್ ಅಲಾಂಗ್ ದ ಪಿರಿಯಡ್ ಇನ್ಕ್ರೀಸಸ್. ಇದು ಟ್ರೆಂಡ್.
ಏನಾಗ್ತೀವಿ ದ ನಾನ್ ಮೆಟಾಲಿಕ್ ನೇಚರ್ ದ ನಾನ್ ಮೆಟಾಲಿಕ್ ನೇಚರ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಓಕೆ ವೆಲ್ ಇಫ್ ಐ ಕನ್ಸಿಡರ್ ಡೌನ್ ದ ಗ್ರೂಪ್ ದಿಸ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಆ್ಯಂಡ್ ಇಫ್ ಐ ಕನ್ಸಿಡರ್ ಅಲಾಂಗ್ ಎ ಪೀರಿಯಡ್ ವೇರ್ ಇಟ್ ವೇರ್ ಆಸ್ ಇಟ್ ಗ್ರ್ಯಾಜುಲಿ ಇನ್ಕ್ರೀಸಸ್ ಫ್ರಾಮ್ ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ಇನ್ ಎ ಪೀರಿಯಡ್ ಅಂದರೆ ಅಲಾಂಗ್ ಎ ಪೀರಿಯಡ್ ದ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಗೋಸ್ ಆನ್ ಇನ್ಕ್ರೀಸಸ್ ಇಟ್ಸ್ ಅಬೌಟ್ ವೇರಿಯೇಷನ್ ಟ್ರೆಂಡ್ ಹೌ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ವೇರೀಸ್ ಅಂದರೆ ನೆನ್ಪಿಟ್ಕೊಳ್ಳೋದೇನು ಡೌನ್ ದ ಗ್ರೂಪ್ ಇನ್ಕ್ರೀಸ್ ಸಾರಿ ಡಿಕ್ರೀಸಸ್ ಲೆಫ್ಟ್ ಟು ರೈಟ್ ಆಫ್ ಎ ಪಿರಿಯಾಡಿಕ್ ಟೇಬಲ್ ದಟ್ ಈಸ್ ಅಲಾಂಗ್ ಎ ಪೀರಿಯಡ್ ಇನ್ಕ್ರೀಸಸ್ ಸೊ ಹಿಯರ್ ದ ಎಲೆಕ್ಟ್ರೋನೆಗೆಟಿವಿಟಿ ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಈಸ್ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಡೌನ್ ದ ಗ್ರೂಪ್ ವೇರ್ ಆಸ್ ಇನ್ಕ್ರೀಸಸ್ ಫ್ರಾಮ್ ಲೆಫ್ಟ್ ಟು ರೈಟ್ ಇನ್ ಎ ಪಿರಿಯಡ್ ಅಂದರೆ ಯಾವುದಕ್ಕೆ ಕಂಪೇರ್ ಮಾಡ್ತಿದ್ದೀವಿ ಎಲೆಕ್ಟ್ರೋನೆಗೆಟಿವಿಟಿಗೆ ಕಂಪೇರ್ ಮಾಡ್ತಿದ್ದೀವಿ ಓಕೆ ನೆಗೆಟಿವಿಟಿ ಜಾಸ್ತಿ ಇತ್ತಂದರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಓಕೆ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆದರೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಕೂಡ ಕಡಿಮೆ ಆಗುತ್ತೆ ವೆಲ್ ಈಗ ಏನು ಹೇಳ್ತಿದ್ದೀವಿ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡೌನ್ ದ ಗ್ರೂಪ್ ಡಿಕ್ರೀಸಸ್ ಯಾಕೆಂದರೆ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಹೆನ್ಸ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಆಲ್ಸೋ ಡಿಕ್ರೀಸಸ್ ಅಲಾಂಗ್ ಎ ಪೀರಿಯಡ್ ಏನು ಹೇಳಿದೀವಿ ಅಲಾಂಗ್ ಎ ಪೀರಿಯಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಸಿನ್ಸ್ ಅಲಾಂಗ್ ಎ ಪೀರಿಯಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಯಾಕೆ ರೀಸನ್ ದ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ಫ್ರಾಮ್ ಲೆಫ್ಟ್ ಟು ರೈಟ್ ಇನ್ ಎ ಪೀರಿಯಡ್ ಓಕೆ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ಹೆನ್ಸ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಆಲ್ಸೋ ಇನ್ಕ್ರೀಸಸ್ ಅಲಾಂಗ್ ಎ ಪೀರಿಯಡ್ ಇದು ನೆನ್ಪಿಟ್ಕೊಳ್ಳಿ ಸೊ ಓವರ್ಆಲ್ ಇಲ್ಲಿ ಏನು ಕನ್ಕ್ಲೂಷನ್ ಬಂತು ಡೌನ್ ದ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಹೆನ್ಸ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಫರ್ದರ್ ಅಲಾಂಗ್ ಎ ಪೀರಿಯಡ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ಹೆನ್ಸ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಓಕೆ ಕಾನ್ಸೆಪ್ಟ್ ಏನು ಮೆಟಲಾಯ್ಡ್ಸ್ ಮೆಟಲಾಯ್ಡ್ಸ್ ಅಂತ ಹೇಳಿದೆ ಈಗ ನಾನು ಎರಡು ಪಾಯಿಂಟ್ ಕನ್ಸಿಡರ್ ಮಾಡಿದೆ ಫಸ್ಟ್ ಒನ್ ಏನು ಡಿಸ್ಕಸ್ ಮಾಡಿದೀವಿ ಮೆಟಲ್ಸ್ ಅಂತ ಡಿಸ್ಕಸ್ ಮಾಡಿವಿ ಸೆಕೆಂಡ್ ನಾನ್ ಮೆಟಲ್ಸ್ ಡಿಸ್ಕಸ್ ಮಾಡಿವಿ ಓಕೆ ನೌ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಮೆಟಲಾಯ್ಡ್ಸ್ ಏನಿದು ಮೆಟಲಾಯ್ಡ್ಸು ವೆಲ್ ಡೆಫಿನೇಷನ್ ಏನು ಹೇಳುತ್ತೆ ದ ಎಲಿಮೆಂಟ್ಸ್ ಕಂಟೇನಿಂಗ್ ಬೋತ್ ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ನೇಚರ್ ಅಂದರೆ ಈಗ ನಾನು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಹೇಳಿದೆ ಅಂದ್ರೆ ನಿಮಗೆ ಮೆಟಲ್ಸ್ ಅಂತ ಬಂದರೆ ಏನು ಹೇಳ್ತೀವಿ ನಾವು ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ದೇ ಆರ್ ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್ ಇನ್ ನೇಚರ್ ಓಕೆ ದೇ ಆರ್ ಎಲೆಕ್ಟ್ರೋ ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ದೇ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಹಾಗೆ ಎಲ್ಲ ಪ್ರಾಪರ್ಟಿನ ಹೇಳಿದೆ ಆನ್ ದಿ ಅದರ್ ಹ್ಯಾಂಡ್ ಇಫ್ ಐ ಕನ್ಸಿಡರ್ ನಾನ್ ಮೆಟಲ್ಸ್ ಅಂದರೆ ಅಲೋಹಗಳು ಅವಕ್ಕೆ ಏನು ಹೇಳಿದೀವಿ ನಾವು ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ದೇ ಆರ್ ಬ್ರಿಟಲ್ ಇನ್ ನೇಚರ್ ದೇ ಹ್ಯಾವ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ವ್ಯಾಲ್ಯೂಸ್ ಓಕೆ ಈಗ ನಾನು ಮೆಟಲಾಯ್ಡ್ಸ್ ಅಂತ ಬಂದರೆ ಮೆಟಲಾಯ್ಡ್ಸ್ ಏನು ಹೇಳ್ತಿದ್ದೀವಿ ದೀಸ್ ಆರ್ ದ ಎಲಿಮೆಂಟ್ಸ್ ಕಂಟೇನಿಂಗ್ ಬೋತ್ ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ನೇಚರ್ ಈಗ ನೋಡಿ ಇಲ್ಲೇನು ಹೇಳ್ತಿದ್ದೀವಿ ಮೆಟಲಾಯ್ಡ್ಸ್ ಅಂದರೆ ದೀಸ್ ಆರ್ ದ ಎಲಿಮೆಂಟ್ಸ್ ಕಂಟೇನಿಂಗ್ ಬೋತ್ ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ನೇಚರ್ ಆರ್ ಕಾಲ್ಡ್ ಮೆಟಲಾಯ್ಡ್ಸ್ ಆರ್ ದೇ ಆರ್ ಆಲ್ಸೋ ಕಾಲ್ಡ್ ಸೆಮಿ ಮೆಟಲ್ಸ್ ಅಂತ ಹೇಳ್ತೀವಿ ಸೊ ಮೆಟಲಾಯ್ಡ್ಸ್ ಲೋಹಾಪಲೋಹಗಳು ಅಂದರೆ ಏನಂದರೆ ಯಾವ ಧಾತುಗಳು ಓಕೆ ಲೋಹ ಮತ್ತು ಅಲೋಹಗಳ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ ಅಂದರೆ ಎರಡರ ಗುಣಲಕ್ಷಣಗಳು ಇದರಲ್ಲಿ ಇರ್ತವೆ ಅದಕ್ಕೆ ನಾವೇನು ಕರಿತೀವಿ ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ ಈಗ ಸುಮ್ಮನೆ ಈಗ ನಾನೊಂದು ಸುಮ್ಮನೆ ನಿಮಗೆ ನೆನಪಿಡೋಕ್ಕೆ ಒಂದು ಉದಾಹರಣೆ ಕೊಡೋದಾದರೆ ಈಗ ತಂದೆಗೆ ನಾನು ಲೋಹ ಅಂತ ಕರೆದ್ರೆ ತಾಯಿಗೆ ನಾನು ಅಲೋಹ ಅಂತ ಕರೆದ್ರೆ ಅವರಿಗೆ ಹುಟ್ಟಿರುವ ಮಗು ಏನದು ಮೆಟಲಾಯ್ಡ್ ಈಗ ನಮ್ಮಲ್ಲಿ ಏನಿರ್ತವೆ ಈಗ ನಾವೊಂದು ಮಗು ಅಂತ ತಗೊಂಡ್ರೆ ನಮ್ಮಲ್ಲಿ ನಮ್ಮ ತಂದೆಯ ಗುಣಗಳು ಇರ್ತವೆ ಮತ್ತು ನಮ್ಮ ತಾಯಿಯ ಗುಣಲಕ್ಷಣಗಳು ಇರ್ತಾವ ಅದಕ್ಕೆ ನಾನು ಹೇಗೆ ಅರ್ಥ ಮಾಡ್ಬೋದು ಈಗ ನಮ್ಮ ತಂದೆ ಮೆಟಲ್ ನಮ್ಮ ತಾಯಿ ನಾನ್ ಮೆಟಲ್ ಅಂತ ತಗೊಂಡ್ರೆ ನಾನೇನಾಗ್ತೀನಿ ಅವಾಗ ಮೆಟಲಾಯ್ಡ್ ಆಗ್ತೀನಿ ಅಂದರೆ ನನ್ನಲ್ಲಿ ನಮ್ಮ ತಂದೆ ಗುಣಗಳು ಇದ್ದಾವೆ ನಮ್ಮ ತಾಯಿ ಗುಣಗಳು ಇದ್ದಾವೆ ಅದೇ ರೀತಿ ಇಲ್ಲಿ ನಾವು
ಮೆಟಲಾಯ್ಡ್ಸ್ ಅಂತ ಹೇಗೆ ಕರಿತೀವಿ ಅಂದರೆ ಇವು ಧಾತುಗಳು. ಇಲ್ಲಿ ಹೆಂಗಿರುತ್ತೆ, ಈ ಧಾತುಗಳಲ್ಲಿ ಅವು ಲೋಹಗಳ ಗುಣಲಕ್ಷಣವನ್ನು ತೋರಿಸ್ತವೆ ಮತ್ತು ಅಲೋಹಗಳ ಲಕ್ಷಣವನ್ನು ಕೂಡ ಹೊಂದಿರುತ್ತವೆ. ಅದಕ್ಕೆ ನಾವೇನು ಕರಿತೀವಿ, ಮೆಟಲಾಯ್ಡ್ಸ್ ಅಂತ ಕರಿತೀವಿ ಅಥವಾ ಸೆಮಿ ಮೆಟಲ್ಸ್ ಅಂತ ಹೇಳ್ತೀವಿ. ಅಂದರೆ ಅದೇ ಡೆಫಿನೇಷನ್ ಇಲ್ಲಿದೆ. ಏನಿದೆ, ದ ಎಲಿಮೆಂಟ್ಸ್ ಕಂಟೈನಿಂಗ್ ಬೋತ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ನೇಚರ್ ಆರ್ ಕಾಲ್ಡ್ ಮೆಟಲಾಯ್ಡ್ಸ್ ಆರ್ ಸೆಮಿ ಮೆಟಲ್ಸ್. ಯಾವುದು ಉದಾಹರಣೆಗಳು ಇದಕ್ಕೆ, ಎಕ್ಸಾಂಪಲ್ AS ಅರ್ಸೆನಿಕ್, SB ಆಂಟಿಮನಿ ಸ್ಟಿಬಿಯಂ ಅಂತ ಕರಿತೀವಿ, ಸೆಲೇನಿಯಂ ಟೆಲ್ಲೂರಿಯಂ, ಇದು ವೆಲ್ ನೋನ್ ಎಕ್ಸಾಂಪಲ್ ಫಾರ್ ಮೆಟಲಾಯ್ಡ್ಸ್. ಅಂದರೆ ಈ ಎಲಿಮೆಂಟ್ ಅಲ್ಲಿ ಅರ್ಸೆನಿಕ್ ಓಕೆ ಆಂಟಿಮನಿ SB ಸೆಲೇನಿಯಂ ಟೆಲ್ಲೂರಿಯಂ ಈ ಎಲಿಮೆಂಟ್ ಅಲ್ಲಿ ಈ ಧಾತುಗಳಲ್ಲಿ ಏನಿದಾವೆ, ದೇ ಹಾವ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಇಲ್ಲಿ ಏನಿದಾವೆ, ಯಾವ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಹೆನ್ಸ್ ದೀಸ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಮೆಟಲಾಯ್ಡ್ಸ್. ಅರ್ಥ ಆಯ್ತಾ? ಐ ಜಸ್ಟ್ ರಿಪೀಟ್ ಆರ್ ರಿಕಾಲ್ ದ ಡೆಫಿನೇಷನ್. ದ ಎಲಿಮೆಂಟ್ಸ್ ಓಕೆ ಮೆಟಲಾಯ್ಡ್ಸ್ ಅಂದ್ರೆ ಏನು, ದ ಎಲಿಮೆಂಟ್ಸ್ ಹ್ಯಾವಿಂಗ್ ದ ಎಲಿಮೆಂಟ್ಸ್ ಕಂಟೈನಿಂಗ್ ಬೋತ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ನೇಚರ್ ಆರ್ ಕಾಲ್ಡ್ ಮೆಟಲಾಯ್ಡ್ಸ್ ಆರ್ ಕ್ಯಾನ್ ಸೇ ಸೆಮಿ ಮೆಟಲ್ಸ್. ವೆಲ್ ವಿ ಗೋ ಫಾರ್ MCQs. ಫಸ್ಟ್ MCQ ಏನಿದೆ, ನಾನ್ ಮೆಟಲ್ಸ್ ಆರ್ ಅಂತ ಇದೆ, ಅಲೋಹಗಳು ಅಂತ ಇದೆ. ಆಪ್ಷನ್ಸ್ ನೋಡೋಣ. ಫಸ್ಟ್ ಏನಿದೆ, ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್. ಸೆಕೆಂಡ್ ಆಪ್ಷನ್, ಪೂರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಥರ್ಡ್ ಆಪ್ಷನ್, ಬ್ರಿಟಲ್. ಆ್ಯಂಡ್ ಫೋರ್ತ್ ಆಪ್ಷನ್, ಆಲ್ ಆಫ್ ದಿ ಅಬೋವ್. ಈಗ ನಾವು ಸುಮ್ಮನೆ ರೀಕಾಲ್ ಮಾಡ್ಕೊಳ್ಳಿ, ನಾನ್ ಮೆಟಲ್ ಅಲೋಹಗಳ ಪ್ರಾಪರ್ಟೀಸನ್ನು ರೀಕಾಲ್ ಮಾಡ್ಕೊಳ್ಳಿ. ನಾನೇನು ಹೇಳಿದೆ, ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಎರಡು ಕರೆನಾ, ಇದೆರಡು ಕರೆಕ್ಟು. ದೇ ಆರ್ ಬ್ರಿಟಲ್ ಇನ್ ನೇಚರ್ ಅಂದ್ರೆ ಏನರ್ಥ, ನಾನ್ ಮೆಟಲ್ಸ್ ಆರ್ ಎಸ್, ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್, ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಆರ್ ಬ್ರಿಟಲ್ ಇನ್ ನೇಚರ್. ಅಂದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ, ಫೋರ್ತ್ ಒನ್, ಆಲ್ ಆಫ್ ದಿ ಅಬೋವ್, ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಇಸ್ ಇಟ್ ಕ್ಲಿಯರ್? ವೆಲ್, ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಏನು ಹೇಳಿದ್ದೆ ನಾನು, ಪ್ರಾಪರ್ಟಿ ಡಿಸ್ಕಸ್ ಮಾಡಬೇಕಂದ್ರೆ ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಮೋಸ್ಟ್ ಆಫ್ ದ ನಾನ್ ಮೆಟಾಲಿಕ್ ಸಾಲಿಡ್ಸ್ ಆರ್ ಬ್ರಿಟಲ್ ಆ್ಯಂಡ್ ದೇ ಆರ್ ನೈದರ್ ಮ್ಯಾಲಿಯಬಲ್ ಆ್ಯಂಡ್ ನಾರ್ ಡಕ್ಟೈಲ್ ಇನ್ ನೇಚರ್ ಅಂತ ಹೇಳಿದ್ವಿ. ಸೊ ಅಕಾರ್ಡಿಂಗ್ ಟು ದಟ್ ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಏನು ಹೇಳುತ್ತೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡ್ಯಾಶ್ ಫ್ರಾಮ್ ಲೆಫ್ಟ್ ಟು ರೈಟ್ ಇನ್ ಎ ಪಿರಿಯಡ್. ಈಗ ನಾನು ಅಲಾಂಗ್ ಎ ಪಿರಿಯಡ್ ಅಂತ ಹೇಳ್ತಿದ್ದಾರೆ. ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ಅಲಾಂಗ್ ಎ ಪಿರಿಯಡ್, ನಾನೇನು ಹೇಳಿದೆ, ಡೌನ್ ದ ಗ್ರೂಪ್ ಎಲೆಕ್ಟ್ರೋ ನೆಗೆಟಿವಿಟಿ ಡಿಕ್ರೀಸಸ್, ಹೆನ್ಸ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್. ಅಲಾಂಗ್ ಎ ಪಿರಿಯಡ್ ಎಲೆಕ್ಟ್ರೋ ನೆಗೆಟಿವಿಟಿ ಇನ್ಕ್ರೀಸಸ್, ಹೆನ್ಸ್ ನಾನ್ ಮೆಟಾಲಿಕ್ ಆಲ್ಸೋ ಇನ್ಕ್ರೀಸಸ್. ಅಂದ್ರೆ ಇಲ್ಲಿ ಏನು ಗ್ಯಾಪ್ ಇದೆಯಲ್ಲ, ಡ್ಯಾಶ್ ಬಿಟ್ಟ ಸ್ಥಳ, ಇಲ್ಲಿ ಏನು ಬರಬೇಕು, ಇನ್ಕ್ರೀಸಸ್ ಅಂತ ಬರಬೇಕು. ಹೌದಾ? ಆಪ್ಷನ್ಸ್ ನೋಡೋಣ. ಫಸ್ಟ್ ಆಪ್ಷನ್ ಏನಿದೆ, ಇನ್ಕ್ರೀಸಸ್. ಸೆಕೆಂಡ್ ಆಪ್ಷನ್, ಡಿಕ್ರೀಸಸ್. ಥರ್ಡ್ ಆಪ್ಷನ್, ಫಸ್ಟ್ ಇನ್ಕ್ರೀಸಸ್ ದೆನ್ ಡಿಕ್ರೀಸಸ್. ಫೋರ್ತ್ ಆಪ್ಷನ್, ರಿಮೇನ್ಸ್ ಸೇಮ್. ಎಸ್, ಏನು ಉತ್ತರ ಇದಕ್ಕೆ, ಆಪ್ಷನ್ ಎ, ಇನ್ಕ್ರೀಸಸ್. ಓಕೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಫ್ರಾಮ್ ಲೆಫ್ಟ್ ಟು ರೈಟ್ ಇನ್ ಎ ಪಿರಿಯಡ್. ವೆಲ್, ಓಕೆ, ಸೊ ಡಯಾಗ್ರಾಮೆಟಿಕಲಿ ನಾವೇನು ಹೇಳಿದ್ವಿ ಅಲ್ಲಿ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಗ್ರ್ಯಾಜುವಲಿ ಇನ್ಕ್ರೀಸಸ್ ಫ್ರಾಮ್ ಲೆಫ್ಟ್ ಟು ರೈಟ್ ಇನ್ ಎ ಪಿರಿಯಡ್. ಓಕೆ, so with this I am going to conclude about this session. Again in the next session I am going to continue about some other concept. Okay, well, thank you. Yeah.